ಎಸ್ ಇನ್ನು ಮುಂದಿನ ಸುದ್ದಿ ಕೆಇಎ ಪರೀಕ್ಷೆ ಅಕ್ರಮದ ಕಿಂಗ್ ಪಿನ್ ಆರ್ ಡಿ ಪಾಟೀಲ್ ಅಫಲ್ಪುರ ಕ್ಷೇತ್ರದ ಶಾಸಕನಾಗಲು ಕೂಡ ಮುಂದಾಗಿದ್ದ ಎಂಬುದು ಬೆಳಕಿಗೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆರ್ ಡಿ ಪಾಟೀಲ್ ಸ್ಪರ್ಧಿಸಿದ್ದ ಇಂಡಿಯಾ ಒಕ್ಕೂಟದ ಸಮಾಜವಾದಿ ಪಕ್ಷದಿಂದ ಆರ್ ಡಿ ಪಾಟೀಲ್ ಸ್ಪರ್ಧಿಸಿದ್ದು ಈತನ ಪರ ಪ್ರಚಾರಕ್ಕಾಗಿ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಆಗಮಿಸಿದ್ರು ಅಲ್ಲದೆ ಚುನಾವಣೆಯಲ್ಲಿ ಎಂಟು ಸಾವಿರದ ಆರುನೂರ ಐದು ಮತಗಳನ್ನು ಕೂಡ ಈತ ಪಡೆದಿದ್ದ ಈಗಾಗಲೇ ಪರೀಕ್ಷೆ ಅಕ್ರಮ ಪ್ರಕರಣದಲ್ಲಿ ಬಂಧಿತವಾಗಿರುವ ಆರೋಪಿಗಳು ಆರ್ ಡಿ ಪಾಟೀಲ್ ಹೆಸರನ್ನು ಬಾಯ್ಬಿಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ಆತನಿಗೆ ಭಾರಿ ಹುಡುಕಾಟ ನಡೆಸಿದ್ದಾರೆ ಇದರಿಂದಾಗಿ ಆರ್ ಡಿ ಪಾಟೀಲ್ ಯಾದಗಿರಿಯ ಜಿಲ್ಲಾ ಕೋರ್ಟ್ಗೆ ಜಾಮೀನಾಗಿ ವಕೀಲರ ಮೂಲಕ ಮೊರೆ ಹೋಗಿದ್ದಾನೆ ಯಾದಗಿರಿ ನಗರ ಠಾಣೆಯಲ್ಲಿ ದಾಖಲಾಗಿರುವ ಐದು ಪ್ರಕರಣಗಳ ಪೈಕಿ ನಾಲ್ಕು ಪ್ರಕರಣಗಳಿಗೆ ಜಾಮೀನು ಅರ್ಜಿ ಸಲ್ಲಿಸಿದ್ದಾನೆ ಈ ನಡುವೆ ಆರ್ ಡಿ ಪಾಟೀಲ್ ಸೆರೆಗೆ ಇಬ್ಬರು ಎಸಿಪಿಗಳು ಫೀಲ್ಡ್ಗೆ ಇಳಿದಿದ್ದಾರೆ ಎಸಿಪಿ ಭೂತೇಗೌಡ ಮತ್ತು ಎಸಿಪಿ ರಾಜಣ್ಣ ನೇತೃತ್ವ ತಂಡ ಮಹಾರಾಷ್ಟ್ರಕ್ಕೆ ತೆರಳಿದೆ ಹಿರಿಯ ಅಧಿಕಾರಿಗಳು ಬಂದ ಮಾಹಿತಿ ಮೇಲೆ ಆರ್ ಡಿ ಪಾಟೀಲ್ ಬಂಧನಕ್ಕೆ ಎ ಸಿ ಪಿಗಳು ಮಹಾರಾಷ್ಟ್ರಕ್ಕೆ ತೆರಳಿದ್ದು ಆಪ್ರೇಷನ್ ಮಿಡ್ ನೈಟ್ ಕಾರ್ಯಾಚರಣೆ ನಡೆಸಲು ಪ್ಲ್ಯಾನ್ ಮಾಡಿದ್ದಾರೆ ಎಲೆಕ್ಷನಿಗೆ ಬೇರೆ ನಿಂತು ಆರ್ ಡಿ ಪಾಟೀಲು ರುದ್ರಗೌಡ ಪಾಟೀಲ್ ಸಮಾಜವಾದಿ ಪಾರ್ಟಿಯಿಂದ ಎಂತೆಂಥವ್ರು ಏನೇನು ಮಾಡಿ ರಾಜಕೀಯಕ್ಕೆ ಬಂದ್ಬಿಟ್ರೆಲ್ಲ ಮುಚ್ಚೋಗ್ಬಿಡುತ್ತೆ ಅಂತ ಆದರೂ ಅದೇನೋ ಅಂತಾರಲ್ಲ ಹಂಗೆ ಇಷ್ಟೆಲ್ಲ ಆದರೂ ಮತ್ತೆ ಪಿ ಎಸ್ ಐ ಹಗರಣದಲ್ಲೇ ತಡ್ಕೊಳಕ್ಕಾಗಿಲ್ಲ ಅಭ್ಯರ್ಥಿಗಳ ಶಾಪ ಇದ್ಗೆ ಮತ್ತೊಂದು ಹಗರಣ ಮಾಡಿ ಎಸ್ಕೇಪ್ ಆಗೋನು